ನಾವು ಈ ಕೇಸಲ್ಲಿ ಸಿಜರಿನ್ ಸೆಕ್ಷನ್ ಮಾಡಿದೀವಿ ಇಲ್ಲಿ ಇನ್ಸಿಷನ್ ಹಾಕಿ ಬೇಬಿ ಹೊರಗೆ ತೆಗೆದಿದ್ದೀವಿ ಇಲ್ಲಿ ಒಂದು ಲಾರ್ಜ್ ಫೈಬ್ರಾಯ್ಡ್ ಇದೆ ಇದು ಒಂದು ಗಡ್ಡೆ ಫೈಬ್ರಾಯ್ಡ್ ಗಡ್ಡೆ ಅಂತ ಹೇಳಿ ಇದನ್ನ ಸಿಜರಿನ್ ಮಾಡುವಾಗನೇ ಜೊತೆಗೆ ತೆಗೆಯೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನಾನು ಟವಲ್ ಕ್ಲಿಪ್ ಗಿವ್ ಮೀ ಆನ್ ಆರ್ಟ್ರಿ ಇದು ಹೊರಗಡೆ ಪ್ರೊಜೆಕ್ಟ್ ಆಗ್ತಿರೋದು ಫೈಬ್ರಾಯ್ಡ್ ಇದು ಇದು ಹೊರಗಡೆ ಕ್ಯಾಪ್ಸೂಲ್ ಇದು ನಾವು ವಾಸಪ್ರೆಸಿನ್ ಅಂತ ಒಂದು ಇಂಜೆಕ್ಷನ್ ಕೊಟ್ಕೊಂಡಿದ್ದೀವಿ ಅದು ಕೊಟ್ಟಿರೋದ್ರಿಂದ ಇಲ್ಲಿ ಅಂತ ಬ್ಲೀಡಿಂಗ್ ಆಗ್ತಾ ಇಲ್ಲ ಈ ಫೈಬ್ರಾಯ್ಡ್ ಸೈಜ್ ಅಬೌಟ್ 7-8 ಸೆಂಟಿಮೀಟರ್ ಇದೆ ಎಸ್ ಎಸ್ಟಿಮೇಟ್ ಓಕೆ ಈ ಫೈಬ್ರಾಯ್ಡ್ ಗಡ್ಡೆ ತೆಗೆದಿದ್ದೀವಿ ಈ ಥರ ಲಾಸ್ಟ್ ಪೋರ್ಷನ್ ಲಾಸ್ಟ್ ಅಟ್ಯಾಚ್ಮೆಂಟ್ ತೆಗಿತಾ ಇದ್ದೀನಿ ಇದೇ ಗಡ್ಡೆ ಅಬೌಟ್ 7-8 ಸೆಂಟಿಮೀಟರ್ ಗಡ್ಡೆ ಇದು ಇದ ನಂತರ ಇದನ್ನು ಸ್ಟಿಚ್ ಮಾಡ್ಕೊಳ್ತೀವಿ ಓಕೆ ವಿ ಆರ್ ಟೇಕಿಂಗ್ ಬೇಸ್ ಬಾಲ್ ಸ್ಟಿಚಸ್ ಬೇಸ್ ಬಾಲ್ ಸ್ಟಿಚಸ್ ಅಂದರೆ ಇನ್ಸೈಡ್ ಪ್ರಿಕ್ ಮಾಡಿ ಔಟ್ಸೈಡ್ ಬರ್ತೀವಿ ಇದರಿಂದ ರಾ ಏರಿಯಾ ಎಕ್ಸ್ಪೋಸ್ ಆಗಲ್ಲ ಮುಂದೆ ಅಡೇಷನ್ಸ್ ಫಾರ್ಮ್ ಆಗಲ್ಲ ಇದರಿಂದ ಎಲ್ಲ ರೀತಿ ಒಳ್ಳೆಯದಾಗುತ್ತೆ ಇಲ್ಲಿ ಫಾಲೋ ಪಿನ್ ಟ್ಯೂಬ್ ಇದೆ ಆ ಫಾಲೋ ಪಿನ್ ಟ್ಯೂಬ್ ಹತ್ರ ಸ್ಟಿಚಸ್ಸು ತಗೊಳ್ಳಲ್ಲ ಓಕೆ ದಿಸ್ ಈಸ್ ದ ಫೈನಲ್ ಪಿಕ್ಚರ್ ಆಫ್ಟರ್ ಮಯಾಮೆಕ್ಟಮಿ ನಾವು ನೀಟಾಗಿ ಇಲ್ಲಿಂದ ಇಲ್ಲಿಗೆ ಹೊಲ್ದಿದ್ದೀವಿ ಪರ್ಫೆಕ್ಟ್ ಸೀರೋಸಲ್ಲಿ ಎಕ್ಸ್ಪೋಜರ್ ಆಗಿದೆ ಹಂಗಿದ್ರೆ ಅಡೇಷನ್ಸ್ ಆಗಲ್ಲ ಸೊ ದಟ್ ಕಂಪ್ಲೀಟ್ಸ್ ಸರ್ಜರಿ ಇದು ಫೈಬ್ರಾಯ್ಡ್ ರಿಮೂವಲ್ ಅಲಾಂಗ್ ವಿತ್ ಸಿಜೇರಿಯನ್ ಸೆಕ್ಷನ್ ಥ್ಯಾಂಕ್ ಯು